ಬಿಗ್ ಬಾಸ್ ಅಂತ ಒಬ್ಬ ಕಮರ್ಷಿಯಲ್ ಫೈರ್ ಬ್ರ್ಯಾಂಡ್, ಆಮೇಲೆ ಅವ್ರದ್ದು ವರ್ಚಸ್ ನಾವು ಉತ್ತರ ಕರ್ನಾಟಕದಿಂದ ಹಿಡಿದು ಬಳ್ಳಾರಿ, ಹುಬ್ಬಳ್ಳಿ, ಧಾರವಾಡ, ನಿಮಗೆ ಮಂಗಳೂರಿನವರೆಗೂ ಕೂಡ ಜನರಿಗೆ ಇಷ್ಟ ಆಗುವಂಥವ್ರು. ಅವ್ರ ಸರಳತೆಯಲ್ಲಿ ಇರ್ಬೋದು, ಅವ್ರ ಅಭಿನಯದಲ್ಲಿ ಆಗಿರ್ಬೋದು, ವಿಷ್ಣುವರ್ಧನ್ ಸಾರ್ದು ಕಾಂಬಿನೇಷನಲ್ಲಿ ಕಳ್ಳ ಕುಳ್ಳ ಇದೆಲ್ಲ ಬಂತಲ್ಲ, ಆ ರೀತಿ ನಂದು ಗಣೇಶ್ ಅವ್ರದ್ದು ಶೈಲಿಯಲ್ಲಿ ಎಲ್ಲರನ್ನ ನಾವು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಎಲ್ಲರೂ ನಮ್ಮನ್ನು ಹುಡ್ಕೊಂಡು ಬರುವಂಥ ಫೀಲ್ಡು ಹೋಟೆಲ್ ಫೀಲ್ಡ್. 2018 ನನಗೆ ವಿಶೇಷ ರಾಜ್ಯ ಪ್ರಶಸ್ತಿ ಬಂದಿದೆ ಅಂತ ಅನೌನ್ಸ್ ಆಗುತ್ತೆ. ಇದು 2021 ಸ್ವಾಮಿ, ಇಲ್ಲಿವರೆಗೆ ಪ್ರಶಸ್ತಿ ಹೆಂಗಿರುತ್ತೆ, ಆ ಕಾರ್ಯಕ್ರಮ ಹೆಂಗಿರುತ್ತೆ, ಪತ್ರ ಹೆಂಗಿರುತ್ತೆ ಅಂತ ನೋಡೇ ಇಲ್ಲ. ಈ ಕೋವಿಡ್ ಗಿವಿಡ್ ಬಂದು ನಾನು ಸತ್ತೋಗ್ಬಿಟ್ಟಿದ್ರೆ ಆ ಪ್ರಶಸ್ತಿ ತಗೊಂಡು ನನ್ನ ಹೆಣದ ಮೇಲೆ ಇಡ್ತಾ ಇದ್ರು ಅವರು. ಸೈಟು ಬೇಡ ಸ್ವಾಮಿ, ಪ್ರಶಸ್ತಿ ಕೊಡಿ. ಬಟ್ ನೀವು ಹೇಳಿದ್ದು ಒಂದು ಮಾತನ್ನು ನಾನು ಈ ಹಿಂದೆನೂ ಒಂದು ಸಲ ಕೇಳಿದ್ದೆ, ಅಂದರೆ ನೀವು ಹೇಳ್ತೀರಾ ನಾನು ನಿರ್ಮಾಣ ಮಾಡ್ತೀನಿ, ಅದು ಡಿ ಬಾಸ್ಗೊಂದು ಸಿನಿಮಾ ಮಾಡಬೇಕು ಅಂತ ನನಗೆ ಆಸೆ ಇದೆ, ನಾನು ಮಾಡಬೇಕು ಮಾಡಿದ್ದೀನಿ. ಡಿ ಬಾಸ್ ಅಂತ ಒಬ್ಬ ಕಮರ್ಷಿಯಲ್ ಫೈರ್ ಬ್ರ್ಯಾಂಡ್ ಅವರು, ಒಬ್ಬ ಕಮರ್ಷಿಯಲ್ ಖಂಡಿತ ಮಾಸ್ ಎಲಿಮೆಂಟ್ಸ್ ಇರುವಂಥ ಒಬ್ಬ ಹೀರೋ. ಬಹುಶಃ ನನಗನ್ಸುತ್ತೆ ಕರ್ನಾಟಕದಲ್ಲಿ ಇಷ್ಟೊಂದು ಮಾಸ್ ಎಲಿಮೆಂಟ್ಸು ಖಂಡಿತ ಬೇರೆ ಇನ್ನೊಂದು ವ್ಯಕ್ತಿಗೆ ನಾನು ಖಂಡಿತ ನನಗೆ ಗೊತ್ತಿಲ್ಲ. ನಾನು ಅವ್ರ ತುಂಬ ಹತ್ತಿರದಿಂದ ನೋಡಿದ್ದೀನಿ, ಸಾಕಷ್ಟು ಕಾರ್ಯಕ್ರಮಗಳನ್ನು ನೋಡಿದ್ದೀನಿ, ಆಮೇಲೆ ಅವ್ರದ್ದು ವರ್ಚಸ್ ನಾವು ಉತ್ತರ ಕರ್ನಾಟಕದಿಂದ ಹಿಡಿದು ಬಳ್ಳಾರಿ, ಹುಬ್ಬಳ್ಳಿ, ಧಾರವಾಡ, ನಿಮಗೆ ಮಂಗಳೂರಿನವರೆಗೂ ಕೂಡ ಜನರಿಗೆ ಇಷ್ಟ ಆಗುವಂಥವ್ರು. ಅವ್ರ ಸರಳತೆಯಲ್ಲಿ ಇರ್ಬೋದು, ಅವ್ರ ಅಭಿನಯದಲ್ಲಿ ಆಗಿರ್ಬೋದು, ಅವ್ರಿಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಯಾರಿಗೆ ಇಷ್ಟ ಇಲ್ಲ. ನಾನು ಕಾಯ್ತಾ ಅವಕಾಶ ಭಗವಂತ ಕೊಡಲಿ ಅಂತ ಕಾಯ್ತಾ ಇದ್ದೀನಿ, ಒಂದು ಸಿನಿಮಾ ನಿರ್ಮಾಣ ಮಾಡಬೇಕು ಖಂಡಿತ, ಇದರ ಕಣ್ಣು ನೂರು ಅದ್ರ ಲಾಭ ಬರುವಂಥ ಸಿನಿಮಾನೇ ಆಗಿರುತ್ತೆ. ಕರೆಕ್ಟ್, ನಂಬಿಕೆಗೋಸ್ಕರ ಕಾಯ್ತಾ ಇದ್ದೀನಿ. ಈವನ್ ನಿಮ್ಮ ಸಿನಿಮಾ ಕೂಡ ಸೋತವಾಗಲೂ ಅವ್ರು ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ರು ಅನ್ನೋದನ್ನು ಕೂಡ ಕೇಳಿ. ಸಾಕಷ್ಟು ಜನರು ನನಗೆ ಸಪೋರ್ಟ್ ಮಾಡಿದ್ದಾರೆ, ಮೋಟಿವೇಶನ್ ಮಾಡಿದ್ದಾರೆ. ಅದರಲ್ಲಿ ಡಿ ಬಾಸ್ ಕೂಡ ಒಬ್ಬರು, ನಮ್ಮ ತಬಲಾ ನಾಣಿಯವರು ಅವರು ಒಬ್ಬರು, ನನಗೆ ಈಗ ಒಬ್ಬರು ವ್ಯಕ್ತಿ ಹೆಸರು ನನಗೆ ಖಂಡಿತ ಹೇಳಬೇಕು, ಅದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಮನಸಾರೆ ಎಲ್ಲ ಬರೋದಕ್ಕೂ ಮುಂಚೆ ನನ್ನನ್ನು ನಾಯಕನ ಸ್ನೇಹಿತನಾಗಿ ನನ್ನನ್ನು ಅಪ್ಕ್ಲಿಪ್ಟ್ ಮಾಡಿದಂಥವ್ರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಗಣೇಶ್ ಅವ್ರದ್ದು ಅಷ್ಟೂ ಸಿನಿಮಾಗಳಲ್ಲಿ ನಾನು ಇದ್ದೀರ ಸ್ನೇಹಿತನಾಗಿ ನಾನು ಅಭಿನಯಿಸಿದ್ದೀನಿ. ಅವ್ರದ್ದು ಉಲ್ಲಾಸ ಉತ್ಸಾಹ ಆಗಿರ್ಬೋದು, ಅರಮನೆ ಆಗಿರ್ಬೋದು, ಸರ್ಕಸ್ಸಲ್ಲಿ ಈಕ್ವಲ್ ಟು ಅವರೇ ಹೇಳಿ ಇಲ್ಲ ಮಿತ್ರವ್ರು ನಾಕಿ ಅಂತ ಹೇಳಿ ದಯಾಳವರಿಗೆ ಮಾಡಿ ನನ್ನ ಜೊತೆ ನನ್ನ ಇಟ್ಕೊಂಡು ಮಾಡಿ ಕಂಟಿನ್ಯೂಸ್ ಆಗಿ ಕೂಲ್, ಅವ್ರ ನಿರ್ದೇಶನ ಮಾಡಿದಂಥ ಕೂಲ್ ಆಗಿರ್ಬೋದು. ಸುಮಾರು ನಾನು ಎಷ್ಟು ಸಿನಿಮಾ ಮಾಡಿದ್ದು ಗಣೇಶ್ ಅವರ ಜೊತೆಗೆ. ಇವನ್ ಬಹಳಷ್ಟು ಫೇಮಸ್ ಆಗಿತ್ತು ರೋಮಿಯೋ, ರೋಮಿಯೋ ನಿಮ್ಮ ಲಾಯರ್ ಪಾತ್ರ, ರೋಮಿಯೋ ಪಾತ್ರ, ಮಿತ್ರ ಅನ್ನೋ ಮರೆಯೋಕೆ ಆಗಲ್ಲ ಬಿಡಿ, ಮಿತ್ರ ಅನ್ನೋ ಪಾತ್ರ. ಆಮೇಲೆ ಸಿನಿಮಾದಲ್ಲಿ ಮಿತ್ರ ಅನ್ನೋ ಪಾತ್ರನ ಒತ್ತಿದವರು ಅವರೇ. ಕೂಲಲ್ಲೂ ಕೂಡ ಮಿತ್ರ, ಇದರಲ್ಲೂ ನಾನು ಮಿತ್ರ. ಹೌದು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನನಗೆ ನಿಜವಾಗ್ಲೂ ಕೂಡ ತುಂಬಾ 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 ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಸಿನಿಮಾ ಮಾಡಬೇಕು ಅಂತ ಭಾಳ ಆಸೆ ಇದೆ. ಯಾಕೋ ಕಾಲ ಒದಗಿ ಬರ್ತಾ ಇಲ್ಲ, ವೇಟಿಂಗ್ ಫಾರ್ ಇಟ್. ಗಣೇಶ್ ಅವ್ರ ಜೊತೆ ಸಿನಿಮಾ ಮಾಡಬೇಕು ಖಂಡಿತ ಸರ್, ಖಂಡಿತ ಮಾಡ್ತೀರಾ. ನನಗೆ ದ್ವಾರಕೇಶ್ ಅವರು, ವಿಷ್ಣುವರ್ಧನ್ ಸರ, ವಿಷ್ಣುವರ್ಧನ್ ಸಾರ್ದು ಕಾಂಬಿನೇಷನ್ ಅಲ್ಲಿ ಕಳ್ಳ ಕುಳ್ಳ ಇದೆಲ್ಲ ಬಂತಲ್ಲ, ಆ ರೀತಿ ನಂದು ಗಣೇಶ್ ಅವ್ರದ್ದು ಶೈಲಿಯಲ್ಲಿ ಸಾಕಷ್ಟು ಸಿನಿಮಾಗಳು ಬರಬೇಕು ಅಂತ ಭಾಳ. ನಮ್ಮ ಉದಯೋನ್ಮುಖ ಯುವ ನಿರ್ದೇಶಕರು ಬಳಸ್ಕೋಬಹುದು ನಿಮ್ಮನ್ನು, ಯಾವ ರೀತಿ ಬೇಕಾದರೂ ಬಳಸ್ಕೋಬಹುದಲ್ಲ ಸರ್, ಅಲ್ವಾ? ಆ ರೀತಿ ಒಂದು ಕಾಂಬಿನೇಷನ್ ಸೆಟ್ ಆದರೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಕೊಡುಗೆ ಸಿಗುತ್ತೆ ಅನ್ನೋ ಅಂತ ಹೇಳ್ಬೋದು. ಜೊತೆಗೆ ಮಿತ್ರ ಅವರು ಕೇವಲ ಒಬ್ಬ ನಟ ಆಗಲಿ ಅಥವಾ ಕಲಾವಿದ ಮಾತ್ರ ಅಲ್ಲ, ಈಸ್ ಒನ್ ಆಫ್ ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಅಂತ ನನಗೆ ಅನಿಸುತ್ತೆ. ಗ್ರೇಟ್ ಅಲ್ಲ ಬಿಸ್ನೆಸ್ ಮ್ಯಾನ್, ಯಾಕೆ ಗ್ರೇಟ್ ಅಂತ ಹೇಳ್ತೀನಿ ಅಂದರೆ, ಬೆಂಗಳೂರಲ್ಲೂ ಏನೇನೋ ಮಾಡ್ತಾರೆ, ಆ ಕಡೆ ಕೂರ್ಗ್ ಕಡೆ ಹೋದರೂ ಅಲ್ಲೂ ಏನೋ ಒಂದು ಮಾಡ್ತಾರೆ. ಈವನ್ ಸಣ್ಣ ಪ್ರಾಯದಿಂದಲೂ ಕೂಡ ದುಡ್ಡು, ಕೆಲಸ, ಸಂಪಾದನೆ ಇದರಲ್ಲೇ ನೀವು ಒಂದು ತೊಡಗಿಸ್ಕೊಂಡು ಬರ್ತೀರಾ, ಯಾವುದೇ ಕಾರಣಕ್ಕೂ ಸಮಯವನ್ನು ಪೋಲ್ ಮಾಡದೇ ಇರುವಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ನಮ್ಮ ಎದುರುಗಡೆ ಇರುವಂಥ ಮಿತ್ರ ಅವರು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಕಲಾವಿದ ಅಂತ ಹೇಳ್ಕೊಳ್ಳೋದು ತುಂಬ ಹೆಮ್ಮೆ ಆಗುತ್ತೆ ಅಥವಾ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಕೊಳ್ಳೋದು? ನೂರಕ್ಕೆ ನೂರು ಭಾಗ ಕಲಾವಿದ ಎನ್ನುವುದು ಅಂತ ಹೇಳ್ಕೊಳ್ಳೋದಕ್ಕೆ ಮೂರು ಜನ್ಮದ ಪುಣ್ಯದ ಫಲ ಇರಬೇಕು, ಎಲ್ಲರೂ ಕಲಾವಿದರಾಗಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಬಿಸ್ನೆಸ್ ಮ್ಯಾನ್ ಯಾರು ಬೇಕಾಗ್ಬೋದು, ಎನಿಬಡಿ ಕ್ಯಾನ್ ಡು ಬಿಸ್ನೆಸ್. ಬಟ್ ನಾನು ವ್ಯಾಪಾರನೂ ಅಭಿನಯದ ಜೊತೆ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಪ್ರವಾಸೋದ್ಯಮ ಭಾಳ ಚೆನ್ನಾಗಿ ಆಗಿ ಬಂದಿದ್ದೆ. ನನಗೆ ಟೂರಿಸಮ್ ನನಗೆ ಭಾಳ ಇಷ್ಟ, ಹೋಟೆಲ್ಲು, ರೆಸಾರ್ಟ್ಗಳು,
ಹೊಸ ಹೊಸ ರೆಸಾರ್ಟ್ಗಳನ್ನ ಮಾಡುವಂಥದ್ದು, ಅದಕ್ಕೊಂದು ಯುನಿಕ್ ಸೆಲ್ಲಿಂಗ್ ಪ್ರಪೋಸಿಷನ್ ಮಾಡಿಕೊಡುವಂಥದ್ದು, ಅದನ್ನ ಡೆವಲಪ್ ಮಾಡುವಂಥದ್ದು, ಅದನ್ನ ನಡೆಸುವಂಥದ್ದು, ಅದೊಂಥರ ಮಜಾ. ಅಬ್ಸರ್ವೇಷನ್ಸ್ ಬೇಕಾದಷ್ಟು ಸಿಗ್ತಾ ಇರುತ್ತೆ, ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಸಿಗ್ತಾ ಇರ್ತವೆ, ಒಂದು ಮಜಾ ಇದೆ. ದಿವಸ ಒಂದೊಂದು ದಿನ, ಒಂದು ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ಗುಡ್ ನೈಟ್ ಅಂತ ಹೇಳೋವರೆಗೂ ಒಂದು ಸಿನಿಮಾ ಮುಗಿದಷ್ಟು ಖುಷಿ ಸಿಗುತ್ತೆ. ಕುಡುಕರು ಸಿಗ್ತಾರೆ, ರಾಜಕಾರಣಿಗಳು ಸಿಗ್ತಾರೆ, ಅಂಡರ್ ವರ್ಲ್ಡ್ ಡಾನ್ಗಳು ಸಿಗ್ತಾರೆ, ಸ್ವಲ್ಪ ಕಲೆಕ್ಷನ್ ಮಾಡುವಂಥವರು ಸಿಗ್ತಾರೆ, ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ಟ್ಯಾಕ್ಸ್ ಆಫೀಸರ್ಸ್ವರೆಗೂ ನಮ್ಗೆ ಸಿಗುವಂಥ ಫೀಲ್ಡ್ ಇದೆ. ಎಲ್ಲರನ್ನ ನಾವು ಹುಡ್ಕೊಂಡು ಹೋಗಬೇಕಾಗಿಲ್ಲ, ಎಲ್ಲರೂ ನಮ್ಮನ್ನು ಹುಡ್ಕೊಂಡು ಬರುವಂಥ ಫೀಲ್ಡು ಹೋಟೆಲ್ ಫೀಲ್ಡ್. ಹಾಗಾಗಿ ಬೆಂಗಳೂರಿನಲ್ಲಿ ಸಭಾ ಸೇವಕರು ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿಯವರ ಮಾಲೀಕತ್ವದ ಪ್ರೆಸ್ಟೀಜ್ ಗಾರ್ಡನ್ನ ನಾನು ಸ್ವಲ್ಪ ಅವ್ರು ನನಗೆ ಮಿತ್ರ ನಡೆಸ್ಕೊಂಡು ಹೋಗೋ ಬಿಸ್ನೆಸ್ ಅಂದರೆ ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡ್ತಾ ಇದ್ದೀನಿ, ಕೋವಿಡ್ ವೆಡ್ಡಿಂಗ್ಗಳು ಮಾಡ್ತಾ ಇದ್ದೀನಿ, ಜನರಿಗೆ ಹೆಲ್ಪ್ ಆಗೋ ಥರ ಒಂದು ಒಂದು ಕೋವಿಡ್ ರೂಲ್ಸ್ಗಳೆಲ್ಲವನ್ನು ಫಾಲೋ ಮಾಡಿಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಹೋಟೆಲ್ ಬಿಸ್ನೆಸ್ಸು. ಜೊತೆಗೆ ಕೊಡಗಿನಲ್ಲಿ ನನ್ನ ಸ್ನೇಹಿತರು ಮಂಜುನಾಥ್ ಅವರ ಹಳ್ಳಿ ಮನೆಯನ್ನು ಸ್ವರ್ಣಭೂಮಿ ಅಂತ ಹೇಳ್ಬಿಟ್ಟು, ಸ್ವರ್ಣಭೂಮಿ ಹಾಲಿಡೇಸ್ ಅಂತೇಳಿ, ಅದನ್ನು ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಅಂದರೆ ಒಂದು ಒಳ್ಳೆ ಜಾಗದಲ್ಲಿ ನಿಂತ್ಕೊಂಡು ಒಂದು ಸುಮಧುರವಾದಂತಹ ಕಲ್ಪನೆ ಕನಸು, ನನ್ನ ಮದುವೆ ಹಿಂಗಾಗಬೇಕು ಅಂದಿರುತ್ತೆ, ಆ ಡೆಸ್ಟಿನೇಷನ್ ವೆಡ್ಡಿಂಗ್ ಥೀಮನ್ನು ಇಟ್ಕೊಂಡು ಮಾಡ್ತಾ ಇದ್ದೀನಿ. ಇದ್ರ ಮೂಲಕ ನಾನು ಆದಷ್ಟು ಮಟ್ಟಕ್ಕೆ ಒಂದು 60-70 ಜನರಿಗೆ ಕೆಲಸವನ್ನು ಕೊಟ್ಟಿದ್ದೀನಿ. ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಬ್ಯುಸಿಯಾಗಿದ್ದೀನಿ, ಈ ಹೆಸರಲ್ಲಿ ನಾನು ಬದುಕ್ತಾ ಇದ್ದೀನಿ. ನಿಜವಾಗ್ಲೂ ಗ್ರೇಟ್ ಸರ್ ಇದು. ಅಲ್ಲ, ಇದು ಒಂದು ಕಲೆ ಅನ್ನೋದು ಅಥವಾ ಕಲಾವಿದ ಅನ್ನೋದು ಎಲ್ಲ ಒಂದು ಕಡೆ ಕಲೆಯ ತುಡಿತ ಅನ್ನೋದು ತುಂಬ ದುಡ್ಡನ್ನು ಕೊಡದೇ ಇರ್ಬೋದು, ಒಳ್ಳೆ ನೇಮನ್ನು ಕೊಡುತ್ತೆ, ಆದರೆ ಎಲ್ಲೊಂದು ಕಡೆ ಸೈಡಲ್ಲಿ ಬಿಸ್ನೆಸ್ ಇಟ್ಕೊಳ್ಳೋದು ಕೂಡ ಉತ್ತಮ ಅಂತ ನೋಡಿ. ನೀವು ತುಂಬ ಅನ್ಸರ್ಟನ್ ಇರುವಂತಹ ದೊಡ್ಡ ನೋಡಿ, ಒಬ್ಬ ಪ್ರೆಸ್ ರಿಪೋರ್ಟರ್ಗೆ ನನಗೆ ಇಷ್ಟು ನನಗೆ ಸಂಬಳ ಬರುತ್ತೆ, ಒಬ್ಬ ಡಾಕ್ಟರ್ಗೆ ನನಗೆ ಇಷ್ಟು ದುಡ್ಡು ಬರುತ್ತೆ, ಒಬ್ಬ ಪೊಲೀಸ್ ಆಫೀಸರ್ಗೆ ನನಗೆ ತಿಂಗಳಿಗೆ ಎಷ್ಟು ದುಡ್ಡು ಬರುತ್ತೆ, ಇಲ್ಲಿ ಯಾವ ಹೀರೋಗೂ ಯಾವ ಹೀರೋಯಿನ್ಗೂ ಯಾವ ಹಾಸ್ಯ ನಟನಿಗೂ ನನಗೆ ತಿಂಗಳಿಗೆ ಇಷ್ಟೇ ದುಡಿತೀನಿ ಅನ್ನೋ ಒಂದು ನಿರ್ದಿಷ್ಟವಾದಂತಹ ಇಲ್ಲ, ಒಂದು ಅನ್ಸರ್ಟನ್. ನಮಗೆ ಗೊತ್ತೇ ಇಲ್ಲ ನಮ್ಗೆ ಏನಾಗುತ್ತೆ ಅಂತ ಗೊತ್ತೇ ಇಲ್ಲ. ಒಂದು ಇಲ್ಯೂಷನ್, ನಾವು ನಾಳೆ ಆಗ್ಬೋದು ನಾಳೆದು ಆಗ್ಬೋದು ಅನ್ನೋ ಇಲ್ಯೂಷನ್ ಬದುಕ್ತಾ ಇರ್ತೀವಿ. ಈ ಲಾಕ್ಡೌನಲ್ಲಿ ನಾವು ಕಲ್ತಿರುವಂಥ ಪಾಠ ಅಂತ ಹೇಳಿದ್ರೆ, ನಾವು ಎಷ್ಟೇ ದುಡ್ಡಿದ್ರು ಕೂಡ ಅದು ಕರಗೋಗ್ಬಿಡುತ್ತೆ, ಲೈಫ್ ಸ್ಟೈಲ್ಗೆ ನಾವು ಸೆಟ್ ಆಗಿರ್ತೀವಿ. ಹಾಗಾಗಿ ನಾವು ಸಂಪಾದನೆ ಮಾಡಬೇಕು, ನಮ್ಮ ಸುತ್ತ ಇರುವಂಥವ್ರಿಗೆ ನಾವು ಹೆಲ್ಪ್ ಮಾಡಬೇಕು ಅಂತ ಉದ್ದೇಶ ಇದ್ದರೆ ನಮ್ಮದೊಂದು ವ್ಯಾಪಾರ ಅಥವಾ ಕೃಷಿ, ವ್ಯಾಪಾರ ಕೃಷಿ ಯಾವುದಾದ್ರೂ ಒಂದು ನಮಗೆ ಇರಬೇಕು, ಜೊತೆಗೆ ಇರಬೇಕು, ನಮ್ಮ ಸಮಯ ನಮ್ಮ ಟೈಮ್ ಪಾಸ್ ಜೊತೆಗೆ ಸಂಪಾದನೆ ಮಾಡುವಂಥದ್ದು ಆಗಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ನನ್ನಲ್ಲಿ ಶಕ್ತಿ ಇದೆ, ನನಗೆ ಕೃಷಿ ಬಗ್ಗೆ ಸ್ವಲ್ಪ ಒಲವಿದೆ, ಸಾವಯವ ಕೃಷಿ ಬಗ್ಗೆ ಸ್ವಲ್ಪ ಒಲವಿದೆ, ಆಮೇಲೆ ಈ ಪ್ರಾಣಿ ಪಕ್ಷಿಗಳು ಸ್ವಲ್ಪ ಈ ಹೈನುಗಾರಿಕೆ ಬಗ್ಗೆ ಸ್ವಲ್ಪ ಒಲವಿದೆ, ಸ್ವಲ್ಪ ತಿಳ್ಕೊಂಡಿದ್ದೀನಿ. ಆಯುರ್ವೇದದ ಬಗ್ಗೆ ಸ್ವಲ್ಪ ಒಲವಿದೆ, ಆಯುರ್ವೇದಿಕ್ ರೆಸಾರ್ಟ್ಗಳನ್ನು ಮಾಡಬೇಕು, ಒಂದು ಅಗ್ರಿ ಟೂರಿಸಮ್ ಇರುವಂತಹ ರೆಸಾರ್ಟ್ಗಳನ್ನು ಮಾಡಬೇಕು. ನಮ್ಗೆ ನಾವು ತೀರೋದ್ರೂ ಕೂಡ ಇಲ್ಲ ಗುರು, 4 ಜನಕ್ಕೆ ಸಹಾಯ ಮಾಡಿದ್ದಾನೆ ಅಂತ ಹೇಳೋ ಮಟ್ಟಕ್ಕೆ ಬದುಕಬೇಕು ಅಂತ ಭಾಳ ಆಸೆ ಇದೆ. ಸರಳವಾಗಿರಬೇಕು, ದೊಡ್ಡ ಟೆನ್ಷನ್ ತಗೋಬಾರ್ದು, ಆದರೂ 4 ಜನಕ್ಕೆ ಸಹಾಯ ಆಗಬೇಕು, ಒಟ್ಟಿನಲ್ಲಿ ಕೆಲಸ ಇರಬೇಕು. ಬೆಳಿಗ್ಗೆ 6 ಗಂಟೆಗೆ ಎದ್ದು ನನಗೆ ಇನ್ನೇನು ಕೆಲಸ ಇದೆ, 18 hours ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವೇ? ಸಿನಿಮಾ ನೋಡ್ಬೋದು, ಸ್ವಲ್ಪ ಪಾರ್ಟಿ ಗಿಟಿ ಮಾಡ್ಬೋದು, ಎಷ್ಟೊತ್ತು ಮಾಡ್ಬೋದು ಅಲ್ವಾ, ನಮ್ಮನ್ನು ತೊಡಸ್ಕೋಬೇಕು ಅಂತ ಆಸೆ ಪಡ್ತೀನಿ. ಸರ್, ನಿಮಗೆ ಒಂದು ರಾಜ್ಯ ಪ್ರಶಸ್ತಿ ಬರುತ್ತೆ, ಸೊ ಅದನ್ನ ಹೇಳ್ಬೇಡಿ ಸರ್ ಸುಮ್ಮನೆ. ಅಲ್ಲಲ್ಲ, ಅಯ್ಯೋ ಯಾವ ರಾಜ್ಯ ಪ್ರಶಸ್ತಿ ಯಾವ ಸರ್, ವೆರಿ ಸಿಂಪಲ್. 2017 ನನ್ನ ಸಿನಿಮಾ ರಿಲೀಸ್ ಆಗುತ್ತೆ. ಹೌದು, 2018 ನನಗೆ ವಿಶೇಷ ರಾಜ್ಯ ಪ್ರಶಸ್ತಿ ಬಂದಿದೆ ಅಂತ ಅನೌನ್ಸ್ ಆಗುತ್ತೆ. ಇದು 2021 ಸ್ವಾಮಿ, ಇಲ್ಲಿವರೆಗೆ ಆ ಪ್ರಶಸ್ತಿ ಹೆಂಗಿರುತ್ತೆ, ಆ ಕಾರ್ಯಕ್ರಮ ಹೆಂಗಿರುತ್ತೆ, ಆ ಪತ್ರ ಹೆಂಗಿರುತ್ತೆ ಅಂತ ನೋಡೇ ಇಲ್ಲ, ಬರಲೇ ಇಲ್ಲ, ಪ್ರಧಾನ ಆಗಿ ಬರಲೇ ಇಲ್ಲ, ಅನೌನ್ಸ್ ಆಗಿದೆಯೋ ಹೊರತು ಬಾಕಿ ಎಲ್ಲ ಮಾಡೋದಕ್ಕೆ ಟೈಮ್ ಇದೆ ಅವರಿಗೆ. ಬಾಕಿ ಎಲ್ಲ ಪತ್ರಿಕಾ ಸಮ್ಮೇಳನ ಮಾಡೋದಕ್ಕೂ ಟೈಮ್ ಇದೆ, ಅದು ಇನ್ನೊಂದು ಕಾರ್ಯಕ್ರಮ ಮಾಡೋದಕ್ಕೂ, ಎಲ್ಲ ಬೇಡದ ಎಲ್ಲವನ್ನೂ ಮಾಡೋದಕ್ಕೂ ಅವರಿಗೆ ಸಮಯ ಇದೆ. ಅವ್ರಿಗೆ ಅವನು ಬದುಕಿದ್ದಾಗ ಅವನಿಗೆ ಕೊಡಬೇಕು ಅನ್ನೋ ಒಂದು ಮನಸ್ಸು ಅವ್ರಿಗಿರಬೇಕು. ಇನ್ನೂ ಬರಲೇ ಇಲ್ವಾ ಸರ್? ಅದು ಬರುತ್ತಾ ಇಲ್ಲೋ ಗೊತ್ತಿಲ್ಲ ಸ್ವಾಮಿ. ಅಯ್ಯೋ, ನಾವೆಲ್ಲ ನಿಮ್ಮ ಕೈಗೆ ಬಂದಿದೆ, ನಿಮಗೆ ಬಂದಿದೆ ಅಂತ ಅಂದ್ಕೊಂಡು ಬಿಟ್ಟಿದ್ದೀವಲ್ಲ ಸರ್. ಸರ್, ಅದು ನನಗೀಗ ಸಿಕ್ಕಿದ್ರು ಅದಕ್ಕೆ ಏನು ಪ್ರಯೋಜನ ಏನಿದೆ ಅಲ್ವಾ. ಆ ಟೈಮ್ ನನಗೆ ಆ ಟೈಮಲ್ಲಿ ಸಿನಿಮಾ ಸೋತಿತ್ತು, ದುಡ್ಡು ಕಳ್ಕೊಂಡಿದ್ದೆ, ಆ ಕೊನೆ ಒಂದು ಪ್ರಶಸ್ತಿ ಬಂತು ಗುರು, ನಾನೊಬ್ಬ ಏನೋ ಸಾಧಿಸ್ಬೋದು ಅನ್ನೋದು. ಅಕಸ್ಮಾತ್ ಈ ಕೋವಿಡ್ ಹಂಗಾಗಬಾರ್ದು, ಈ ಕೋವಿಡ್ ಗೀವಿಡ್ ಬಂದು ನಾನು ಸತ್ತೋಗ್ಬಿಟ್ಟಿದ್ರೆ ಆ ಪ್ರಶಸ್ತಿ ತಗೊಂಡು ನನ್ನ ಹೆಣದ ಮೇಲೆ ಇಡ್ತಾಯಿದ್ರು ಅವರು. ಯಾವ್ಯಾವ ಸಂದರ್ಭದಲ್ಲಿ ಏನೇನು ಕೊಡಬೇಕು ಅದನ್ನು ಕೊಡಬೇಕು.
ಕಲಾವಿದರಿಗೆ ಗೌರವ ಕೊಡಬೇಕು. ರಾಜ ಮಹಾರಾಜರ ಮಹಾರಾಜರ ಕಾಲದಿಂದಲೂ ಕೂಡ ಕಲಾವಿದರಿಗೆ ಒಂದು ಗೌರವ ಇತ್ತು, ಆಸ್ಥಾನ ಕಲಾವಿದರು ಅಂತ ಇದ್ದರು. ನಾವುಗಳು ರಾಜ್ಯದ ಸಾಂಸ್ಕೃತಿಕ ರಾಯಭಾರಿಗಳು, ಹೌದು, ಆ ಕಲಾವಿದರಿಗೆ ಕೊಡೋ ಗೌರವನ ಕೊಡದೇ ಇದ್ದರೆ, ಕೊಡೋ ಟೈಮಲ್ಲಿ ಕೊಡದೇ ಇದ್ದರೆ, 2018 ಬಂದ ಪ್ರಶಸ್ತಿ 2022 ತೊಗೊಂಡು ನಾನೇನು ಮಾಡಲಿ ಸ್ವಾಮಿ? ಇನ್ನೂ ಅವ್ರು ದೊಡ್ಡ ಮನಸ್ಸು ಮಾಡಲೇ ಇಲ್ಲ. ಅಯ್ಯೋ, ಅವತ್ತು ಅನೌನ್ಸ್ ಆಗಿತ್ತು, ಈ ದಿವಸ ಕಾರ್ಯಕ್ರಮ ಇದೆ ಅಂತ ಅನೌನ್ಸ್ ಆಗಿತ್ತು. ಅವತ್ತು ದೊಡ್ಡ ಒಂದು ದೊಡ್ಡ ದುರ್ಘಟನೆ ನಡೆದೋಯ್ತು. ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಆಗಿದ್ದರು. ಅಲ್ಲಿ ಪಾಂಡುಪುರದಲ್ಲಿ ಆಕ್ಸಿಡೆಂಟ್ ಆಗಿ ಮಕ್ಕಳು ನದಿಗೆ ಒಂದು 22 ಜನ ತೀರೋಗ್ಬಿಟ್ರು. ಆ ಸಂದರ್ಭದಲ್ಲಿ ಕಾರ್ಯಕ್ರಮನ ಸ್ಟಾಪ್ ಮಾಡಿದ್ರು. ಖಂಡಿತ ಅದು ನಾವು ರಾಜ್ಯವೇ ದುಃಖದಲ್ಲಿದ್ದಾಗ ನಾವು ಪ್ರಶಸ್ತಿ ತಗೊಂಡು ಬೀಗುವಂಥದ್ದು ಏನೂ ಇಲ್ಲ. ಅದಾದಮೇಲೆ ಸಂದರ್ಭನೇ ಬರಲಿಲ್ವೇ. ಆಮೇಲೆ ಅವರು ಹೋದ್ರು, ಇನ್ನೊಬ್ಬರು ಮುಖ್ಯಮಂತ್ರಿಗಳಾದರು, ಮತ್ತೊಬ್ಬರು ಮುಖ್ಯಮಂತ್ರಿಗಳಾದರು, ಮತ್ತೆ ರಾಜಕೀಯ ಡೊಂಬರಾಟಗಳಾಯಿತು. ಮಹಾರಾಷ್ಟ್ರದಿಂದ ಬಂದರು, ಈ ಕಡೆ ಆಯಿತು, ಈ ಕಡೆ ಆಯಿತು, ಏನೆಲ್ಲ ಆದರೂ ಕೂಡ ಇನ್ನೂ ಕೂಡ ಆ ಡಿಪಾರ್ಟ್ಮೆಂಟು ಇಲ್ಲ, ಪ್ರಶಸ್ತಿ ನಾವು ಕೊಟ್ಟಿಲ್ಲ, ನಾವು ಕೊಡಬೇಕಾಗಿತ್ತು. ಆಡಳಿತ ವ್ಯವಸ್ಥೆ ಎಲ್ಲಿವರೆಗೆ ಎಲ್ಲಿ ಇದೆ ನೋಡಿ, ಬೇಜಾರಾಗ್ತಾ ಇದೆ. ನೀವು ಕೇಳಿದ್ರೆ ನಂಗೆ ಅದ್ರ ಬಗ್ಗೆ ಮರ್ತಾ ಬಿಟ್ಟಿದ್ದೀನಿ, ಸಾರಿ. ನಿಮ್ಗೆ ಸಾಧ್ಯ ಆದ್ರೆ ರಿಪೀಟ್ ಮಾಡಿಬಿಡಿ, ಹಾಗಿದ್ರೂ ಪರವಾಗಿಲ್ಲ. ಅಲ್ಲ, ಒಬ್ರು ಕಲಾವಿದರಿಗೆ ಒಂದು ರಾಜ್ಯ ಪ್ರಶಸ್ತಿನೋ ರಾಷ್ಟ್ರ ಪ್ರಶಸ್ತಿನೋ ಬರುತ್ತೆ ಅಂತ ಹೇಳಿದ್ರು, ಅದಕ್ಕಿಂತ ದೊಡ್ಡ ಹೆಮ್ಮೆ ಇನ್ನೊಂದಿಲ್ಲ. ನಮಗೂ ಒಂದು ಪ್ರಶಸ್ತಿ ಬಂದಿದೆ ಅಂದ ತಕ್ಷಣ ಅದನ್ನ ತಗೋಬೇಕು, ಹಿಡ್ಕೋಬೇಕು. ನಾಲ್ಕು ಜನಕ್ಕೆ ಫೀಲಿಂಗ್ ಬೇರೆ ಇರುತ್ತೆ, ಫೀಲಿಂಗೇ ಬೇರೆ ಇರುತ್ತೆ. ಅದು 10,000 ರೂಪಾಯಿ ಆಗಿರ್ಬೋದು, 50,000 ರೂಪಾಯಿ ಆಗಿರ್ಬೋದು, ಅದು ಬರೀ ಪೇಪರ್ ಆಗಿರ್ಬೋದು. ಆದರೆ ನಮಗೆ ಆ ಸಂದರ್ಭಕ್ಕೆ ಅದು ಸಿಕ್ಕಿದಾಗ ಅದು ನಮಗೆ ಕೊಡುವಂಥ ಒಂದು ಉತ್ತೇಜನ ಅಥವಾ ಒಂದು ಪ್ರೋತ್ಸಾಹ, ಆ ಒಂದು ಕಿಕ್ಕೇ ಬೇರೆ ಇದೆ. ಇನ್ನೊಂದು ವಿಚಾರ ಕೇಳ್ತೀನಿ ಸರ್, ಪರ್ಸ್ನಲ್ ಆಗಿ ಕೇಳ್ತೀನಿ. ಈ ರಾಜ್ಯ ಪ್ರಶಸ್ತಿ ಬಂದರೆ ಒಂದು ಸೈಟ್ ಕೊಡೋದು ಇಲ್ಲ ಮನೆ ಕೊಡೋದು ಅಂತ ಒಂದು ಇತ್ತು, ಹಿಂದೆ ಇತ್ತು. ನಾ ಹಿರಿಯರ ಕಲಾವಿದರನ್ನ ಭೇಟಿಯಾದಾಗ ನನ್ಗೆ ಹೇಳಿದ್ರು ಅದನ್ನು. ಈಗಲೂ ಇದೆಯಾ ಸರ್ ಅದು? ಸೊ ಈ ಪ್ರಶಸ್ತಿಗಳು ಅದಾಗೆ ಸಿಕ್ಕೋದು ಬಹಳ ಕಷ್ಟ ಇದೆ. ನಿಜವಾಗ್ಲೂ ಹೇಳ್ತೀನಿ, ಪ್ರಶಸ್ತಿಗಳು ಅದಾಗೆ ಸಿಕ್ಕೋದಿಲ್ಲ. ಪ್ರಶಸ್ತಿಗಳು ಸಿಕ್ಕಬೇಕು ಅಂತ ಹೇಳಿದ್ರೆ ನೀವು ಯಾವ್ದಾದ್ರು ಪಕ್ಷದಲ್ಲಿ ಗುರುತಿಸ್ಕೋಬೇಕು, ರಾಜಕೀಯವಾಗಿ ಚೆನ್ನಾಗಿರ್ಬೇಕು, ಆ ಮಿನಿಸ್ಟರ್ ಜೊತೆ ಹೋಗ್ಬೇಕು, ಬಕೆಟ್ ಹಿಡಿಬೇಕು, ಚೊಂಬಿಡಿಬೇಕು, ಅದೆಲ್ಲ ಇದೆ. ಈಗ ಈ ಚೊಂಬಿಡಿದವರು ಅವರಿಗೆಲ್ಲ ನೀವು ಪ್ರಶಸ್ತಿ ಕೊಡ್ತಾ ಇದ್ರೆ ಎಲ್ಲಿ ಸೈಟ್ ಎಲ್ಲಿ ದುಡುಕ್ತೀರಾ? ಸೈಟ್ ಬೇಡ ಸ್ವಾಮಿ, ಪ್ರಶಸ್ತಿ ಕೊಡಿ. ಬಂದಿರೋ ಪ್ರಾಮಾಣಿಕವಾಗಿ ದುಡಿದು ಕಷ್ಟ ಬಿದ್ದು ಜನ ಮೆಚ್ಚಿ ಕೊಟ್ಟಂತ ಪ್ರಶಸ್ತಿನ ಕೊಡಿ, ಸೈಟ್ ಬೇಡ, ಸೈಟ್ ನೀವೇ ಇಟ್ಕೊಳ್ಳಿ. ಈ ವಿಚಾರವನ್ನ ಕೇಳಿ ಬೇಸರ ಅನಿಸುತ್ತೆ, ಬಹಳ ಬೇಜಾರು ಅನಿಸುತ್ತೆ. ನಾನು ಎಲ್ಲೂ ಮಾತಾಡಿಲ್ಲ, ನಿಮ್ಗೆ ನಾ ಮರ್ತೇ ಹೋಗ್ಬಿಟ್ಟಿದ್ದೆ. ಅಯ್ಯೋ, ನಿಜವಾಗ್ಲೂ ಮರ್ತೇ ಹೋಗ್ಬಿಟ್ಟಿದ್ದೆ. ನೀವು ಹೇಳೋದಕ್ಕೆ ನೆನೆಸ್ಕೊಂಡೆ ಬಹಳ. ಅಲ್ಲ, ನನಗೆ ಈ ವಿಚಾರನ ಕೇಳೋವಾಗ ಸಂಚಾರಿ ವಿಜಯ್ ಅವರು ನೆನಪಾಗ್ತಾರೆ ಸರ್. ಒಬ್ಬ ರಾಷ್ಟ್ರ ಪ್ರಶಸ್ತಿ ಪಡೆದ ಒಬ್ಬ ವ್ಯಕ್ತಿನ ಅವನ ಸತ್ತ ನಂತರದಲ್ಲಿ ಮಾತಾಡ್ತಾರೆ ಸರ್, ಶೇ ಆ ಥರ ಆ್ಯಕ್ಟ್ ಮಾಡ್ತಿದ್ದ, ಈ ಥರ ಆ್ಯಕ್ಟ್ ಮಾಡ್ತಿದ್ರು, ಇನ್ನೂ ಏನೇನೋ ಮಾಡ್ಬೋದಿತ್ತು, ನಾವು ಒಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ವಿ. ನಿಜವಾಗ್ಲೂ ಅವರು ನಮ್ಮನ್ನು ಅಗಲುವವರೆಗೆ ನಾವು ಅವ್ರನ್ನ ಯಾವ ರೀತಿ ಯೂಸ್ ಮಾಡ್ಕೊಂಡಿದ್ವಿ ಅನ್ನೋದು ನಿಮ್ಗೆ ಗೊತ್ತಲ್ವ ಸರ್? ಸರ್, ಈಗ ಭಾಳ ವಿಷಾದನೀಯ, ಒಂದು ಅದ್ಭುತವಾದಂಥ ಕಲಾವಿದ, ಒಂದು ರಾಷ್ಟ್ರ ಪ್ರಶಸ್ತಿ ವಿಜಯ. ರಾಷ್ಟ್ರ ಪ್ರಶಸ್ತಿ ಅನ್ನೋದು ಸುಮ್ಮನೆ ಅದು ಸಾಧಾರಣ ವಿಷಯ ಅಲ್ವೇ. ನೋಡಿ, ಅವತ್ತು ಆ ಟೈಮಲ್ಲಿ ದಂಗಲ್ ಅಂತ ಸಿನಿಮಾ, ಮಮ್ಮೂಟಿ ಮೋಹನ್ಲಾಲ್ ಅಂತ ಅದ್ಭುತ ಬೇರು ನಟರಗಳ ಜೊತೆ ನಿಂತ್ಕೊಂಡು ಸೆಣಸಿ ಅವರು ಪಡೆದಂಥ ಪ್ರಶಸ್ತಿ ಅದು. ಅದು ನಿಜವಾದ ದೊಡ್ಡ ಹಿರಿಮೆ, ಕನ್ನಡಕ್ಕೆ ದೊಡ್ಡ ಒಂದು ಹಿರಿಮೆ. ನನಗೆ ಭಾಳ ಖುಷಿ ಅನ್ನಿಸ್ತು, ಒಬ್ಬ ಕಲಾವಿದ ಅವರು ಬಣ್ಣಾದಾಗ ಅಷ್ಟು ಜನ ಬಂದು ಆ ಒಂದು ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಕೊಟ್ಟಂತ ಅದು ಸರ್ ಪ್ರಶಸ್ತಿ. ಒಬ್ಬ ಕಲಾವಿದ, ಹೌದು, ಅದು ಒಬ್ಬ ಕಲಾವಿದ ಖಂಡಿತ ವಿಪರ್ಯಾಸ. ಅವ್ರು ಬದುಕಿದ್ದಾಗ ಅವರ ಬೆಲೆಯನ್ನು ನಾವು ಜಾಸ್ತಿ ಅರ್ಥ ಮಾಡಿಕೊಳ್ಳದೆ, ಅವರು ನಮ್ಮನ್ನು ಮರೆಯಾದಾಗ ಅವ್ರ ಬಗ್ಗೆ ನಾವು ಮಾತಾಡಿ ಅವ್ರನ್ನ ಹೊಗಳಿ ಏನೂ ಸುಖ ಇಲ್ಲ. ಕರೆಕ್ಟ್, ಖಂಡಿತ ಸುಖ ಇಲ್ಲ. ಒಂದು ದೊಡ್ಡ ಒಂದು ದುರಂತ, ಯಾಕಂದರೆ ಒಂದು ಅದ್ಭುತ ನಟ, ನಮ್ಮ ನಮ್ಮ ಕನ್ನಡದ ಒಂದು ಹೆಮ್ಮೆಯ ಕಲಾವಿದ ಸಂಚಾರಿ ವಿಜಯವರು ನಮ್ಮನ್ನಗಲಿದ್ದು ನಿಜವಾಗ್ಲೂ ಕೂಡ ಬೇಸರ ಇದೆ. ಅವ್ರಿಗೆ ಒಳ್ಳೊಳ್ಳೆ ಅವಕಾಶಗಳು ಬರಬೇಕಾಗಿತ್ತು. ನಿರಂತರ ಅವರನ್ನ ಕಮರ್ಷಿಯಲ್ ಆಗಿ ಕೂಡ ನಾವು ಬಳಸ್ಕೋಬೇಕಾಗಿತ್ತು. ಬಂದಿದ್ರು ಕೂಡ ಅವರ ಸಾಮರ್ಥ್ಯಕ್ಕೆ ತಕ್ಕರಾದಂತಹ ಪ್ರತಿಫಲ ಅವರಿಗೆ ಸಿಕ್ಕಲಿಲ್ಲ ಅಂತ ನನಗೂ ಕೂಡ ಅನಿಸ್ತಾ ಇದೆ. ಪ್ರಶಸ್ತಿ ಬಗ್ಗೆ ಹೇಳಿದಾಗ ನಂಗೆ ನಗು ಬರುತ್ತೆ ಬಿಡಿ.